ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಹಿಂದಿನ ವ್ಲಾಗ್ನ ಕಂಟಿನ್ಯೂಯೇಷನ್ ವಿಡಿಯೋ. ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೀನಿ ನಾವು ಹೊಲ್ ಸೈಡ್ ಹೊಂಟೇವೆ ಅಂಥೇಳಿ. ಸೊ ಆ ಕಡೆ ನಿಮ್ಮನ್ನು ಕೂಡ ಕರ್ಕೊಂಡು ಹೊಂಟೇನಿ. ನಾನು ಆಲ್ಮೋಸ್ಟ್ ಬಂದು ಒಂದು ವರ್ಷನೇ ಆಗಕ್ಕೆ ಬಂತು. ನನಗೂ ಕ್ಯೂರಿಯಾಸಿಟಿ ಐತಿ, ಹೊಲಕ್ಕೆ ಬಂದು ತುಂಬ ದಿವಸನೇ ಆಯಿತು ನೋಡಿ. ಮೇನ್ ಏನಂದರೆ ನನಗೂ ಹೊಲ ಮತ್ತು ಹೊಲದೊಳಗೆ ಕೂತ್ಕೊಂಡು ಊಟ ಮಾಡೋದು, ತೋಟ ಎಲ್ಲ ನೋಡೋದು ಅಂದರೆ ಭಾಳ ಅಂದರೆ ಭಾಳ ಖುಷಿ. ನನ್ನ ಪ್ರೆಗ್ನೆನ್ಸಿ ಒಳಗೂ ಅಷ್ಟೇ, ಎಲ್ರಿಗೂ ಒಂಥರ ಬಯಕೆ. ಆದರೆ ನನಗಾಗಿರೋ ಬಯಕೆ ಏನಪ್ಪ ಅಂದರೆ ಹೊಲದೊಳಗೆ ಊಟ ತೊಗೊಂಡೋಗಿ ಹೊಲ್ದಾಗ ಕುಂತು ಊಟ ಮಾಡಬೇಕು ಅನ್ನೋ ಒಂದು ಬಯಕೆ ಆಗಿತ್ತು. ಅಷ್ಟು ಇಷ್ಟ ನನಗೆ ಹೊಲ ತೋಟ ಎಲ್ಲ ಅಂದ್ರೆ. ಗುಡ್ ಈವ್ನಿಂಗ್ ನೋಡಿರಿ, ಈಗ ಸಂಜೆ 4 ಗಂಟೆ, ಮಧ್ಯಾಹ್ನ ಊಟ ಮಾಡಿ ಬರೀ ನಿದ್ದೆ ಮಾಡೋದಾಯಿತು. ಈಗ ಎಲ್ಲ ತೋಟ ಮಾಡಿದ್ದಾರೆ ಇಲ್ಲೇ, ಮಾವಿನಕಾಯಿ ತೋಟ ಹೆಂಗೈತೆ ಅಂತ ಒಂದು ರೌಂಡ್ ನೋಡೋಕ್ಕೆ ಬಂದಿದ್ವಿ. ಹೋದ ವರ್ಷ ಬಂದಾಗೆಲ್ಲ ಗಿಡ ಎಲ್ಲ ಸಣ್ಣ ಸಣ್ಣ ಅನ್ಸತ್ತಿದ್ವು, ಅವಾಗವಾಗ ಹಚ್ಚಿದ್ರು ಒಂದೊಂದು ಗಿಡ ಮಾವಿನಕಾಯಿನೂ ಆಗತ್ತಿದ್ದು. ಈಗ ಎಲ್ಲ ಗಿಡಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಆಗಿದಾವೆ ಅಂಥೇಳಿ, ಎಲ್ಲ ಮಾವಿನಕಾಯಿ ಬಿಡಾಕತ್ತಾವು. ನಾವೆಲ್ಲ ಈಗ ಮೈಸೂರಾಗ ಬರೀ ಮನೆಯೊಳಗೆ ಕೂತಿರ್ತೇವಲ್ಲ, ಈ ಥರ ಎಲ್ಲ ಸಿಗೋದು ಭಾಳ ಕಮ್ಮಿ ಅಂತ ಹೇಳ್ಬೋದು. ಖುಷಿ ಅನ್ಸತ್ತೆ ನನಗಂತೂ ಸಿಕ್ಕಾಪಟ್ಟೆ. ಅಲ್ಲಿ ಒಂದು ಪಿಕಾಕ್ ಹೊಂಟೈತಿ, ತೋರ್ಸು ತೋರ್ಸ ಅನ್ನತ್ತಾರೆ ಅವರು, ತೋರಿಸ್ತಂತೇಳಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ದೂರ ಐತೆ ಅದು ನೋಡಿರಿ, ಎಷ್ಟು ಚಂದ ಐತೆ ನೇಚರ್ ಅಂತೇಳಿ ನಿಮಗೆ ಗೊತ್ತಾಗತ್ತಿರ್ಬೋದು. ಎಲ್ಲ ನಿಮ್ಗೆ ಗೊತ್ತಾಗತ್ತಿರ್ಬೋದು, ಹಿಂದೆಲ್ಲ ಬರೀ ಮಾವಿನ ಗಿಡನ ಹಚ್ಚಿದಾರು, ಮಾವಿನ ತೋಟನ ಇದು. ಇನ್ನೊಂದು 2 ವರ್ಷಕ್ಕೆ ಫುಲ್ ದೊಡ್ಡವಾಗ್ತವೆ, ಕೆಲವೊಂದೆಲ್ಲ ಆಲ್ರೆಡಿ ಫುಲ್ ದೊಡ್ಡವಾಗಿದ್ದಾವೆ, ಕೆಲವೊಂದೆಲ್ಲ ಈಗೀಗ ರೀಸೆಂಟಾಗಿ ಹೆಚ್ಚಾರು. ಮತ್ತೆ ಈಗ ತೋರಿಸ್ತಾನೆ ಬರೀಲೆ, ಪೇರಲ್ಕಾಯಿ ಎಷ್ಟು ಚೆಂದಾಗಿದ್ದಾವೆ ಅಂಥೇಳಿ. ಅಯ್ಯೋ ನೋಡಿದ್ರೆ ತಿನ್ಬೇಕು ಅನ್ಸಕತ್ತೈತಿ ನೋಡ್ರಿ, ಪೇರಲ್ಕಾಯಿ ಹಣ್ಣು ನೋಡಿದ್ರೆ ತಿನ್ಬೇಕು ಅನ್ಸತ್ತೈತಿ ನೋಡ್ರಿ. ನಾವು ಸಿಟಿ ಒಳಗೆಲ್ಲ ನಾವು ಇದಕ್ಕೆಲ್ಲ ಎಷ್ಟು ದುಡ್ಡು ಕೊಡಬೇಕು, ಇಲ್ಲೆಲ್ಲ ಫ್ರೆಶ್ಶಾಗಿ ಸುರಿದಾವೆ, ತಿನ್ನೋರ ಯಾರೂ ಇಲ್ಲ. ಒಂದು ಕೊಯ್ಕೋ ದಿವೆ ಅದ್ರ ಇನ್ನೊಂದು ಕೆಳಗಡೆ ಅನುಕೂಲ ಆಗಿತ್ತು. ನೋಡ್ರಿ ಪೇರಲ ಹಣ್ಣು ಆಯ್ತು, ನೀನು ಮನೆ ಹೊಡ್ಮೇಲೆ ತಿನ್ ನೋಡ್ರಿ ಎಷ್ಟು ಹಣ್ಣಾಗೈತಿ ತಗೋ, ಅದನ್ನು ಒಂದು ಇಟ್ಕೋ ತಿನ್ನೋನು. ಹಂಗ ಇಲ್ಲಿ ನೋಡ್ರಿ ನಾವೆಲ್ಲ ಗೋಡಂಬಿ ತಿಂತೇವಲ್ಲ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದು ಗಿಡ ಯಾವ ರೀತಿ ಇರ್ತೈತೆ ಅಂತೇಳಿ. ಇದೆ ನೋಡ್ರಿ ಗೋಡಂಬಿ ಗಿಡ, ಇಲ್ಲದಾವ ನೋಡ್ರಿ ಇಲ್ಲಿ ಗೋಡಂಬಿ, ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈ ತರ. ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ, ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಮೇಲೆ ಈ ತರ ಕಾಯಾಗ್ತಾವ ನೋಡ್ರಿ, ಈ ತರ ಹಣ್ಣ ಹಣ್ಣು. ವಾವ್ ಎಷ್ಟು ಚಂದ ಬಂದವ ನೋಡು ಗೋಡಂಬಿ ಹಣ್ಣು. ಇದು ಕೆಳಗಡೆ ಇದನ್ನ ಏನೋ ಹೆಂಗ ಪ್ರೊಸೀಜರ್ ಮಾಡಿ ಅವರು ಇದನ್ನ ಮಾಡ್ತಾರಲ್ಲ, ಹುರಿದು ಗೋಡಂಬಿ ಮಾಡ್ತಾರೆ ಇದನ್ನ. ಇದನ್ನ ಹಣ್ಣನ್ನ ತಿಂತಾರೆ. ಈ ಹಣ್ಣೆಲ್ಲ ನಾ ತಿಂದೇನಿ ಸಣ್ಣಕ್ಕಿದ್ದಾಗೆಲ್ಲ, ಭಾಳ ಇಷ್ಟ ಆಯ್ತು ನನಗೆ ನೋಡ್ರಿ, ಎಷ್ಟು ಚಂದ ಐತಿ. ಹಂಗೆ ನೋಡಕ್ಕಂತ ಬಂದ್ವಿ, ಹಂಗೆ ನೋಡಿಲ್ಲೆ ಪೇರ್ಲ ಗಿಡ ಹಣ್ಣು ಎಷ್ಟು ಬಿಟ್ಟೈತೆ ಅಂಥೇಳಿ ನೋಡ್ರಿ, ಸುರಿದಾವ ಹಂಗೆ. ಊರಿಗೆ ಹೋಗೋ ದಿವಸ ಶಿಸ್ತ ತೊಗೊಂಡು ಹೋಗ್ಬೇಕು ಅಂದ್ಕೊಂಡೆ ನಾನು, ಯಾಕಂದರೆ ನಮ್ಮ ಮನೆಯೊಳಗೆ ಇದನ್ನೆಲ್ಲ ನಾವು ಎಷ್ಟು ಕಾಸ್ಟ್ಲಿ ಅಲ್ಲಿ ಮೈಸೂರಾಗೆ ದುಡ್ಡು ಕೊಟ್ಟು ತೊಗೊಂಡು ಬರ್ತೇವೆ. ಅದು ಹಣ್ಣಾಗೈತಿ, ಅದೊಂದು ತೊಗೊಂಡು ಹಣ್ಣಾಗಿದ್ರೆ ಎಷ್ಟು ಸುರಿದೈತೆ ನೋಡ್ರಿ ಹಣ್ಣು, ಬಹಳ ಸಾಕಿನ. ನೋಡ್ರಿ ಇಲ್ಲಿದ್ದ ಎಲಿಗಿಂತ ಹೆಚ್ಚು ಬರೀ ಪೇರ್ಲ ಹಣ್ಣನ ಅದಾವು. ಸೀಬೆಕಾಯಿ ಅಂತಾರಲ್ಲ ಸೀಬೆಕಾಯಿ ಅದಾವು. ಇಲ್ಲಿಗೆಲ್ಲ ಗಿಳಿ ಕಡೆದು ಹೋಗೈತೆ ನೋಡ್ರಿ ಇಲ್ಲಿ, ಇಲ್ಲೇ ಇಲ್ಲೇ ಫುಲ್ ಸುರಿದೈತೆ ನೋಡ್ರಿ. ಪೇರ್ಲ ಹಣ್ಣು ಎಲ್ಲಾರು ಒಂದೊಂದು ತಗೊಂಡಾರ, ಆಲ್ರೆಡಿ ತಿನ್ನಕ್ಕು ಶುರು ಮಾಡಿದಾರು ಅಲ್ಲ. ತೋರಿಸ್ರಿ ಎಲ್ಲಾರು ಸೀಬೆಕಾಯಿ. ತಿನ್ಲು ತಿನ್ಬೇಕು, ನಮಗೂ ನೋಡ್ರಿ ತಿನ್ಬೇಕು ಅನ್ಸಕತ್ತೈತಿ. ಇಲ್ಲಿ ಇಷ್ಟೊಂದು ಅದಾವು ತಿನ್ನಕ್ಕೆ ಮನ್ಸಾಗಂಗಿಲ್ಲ, ಮೈಸೂರೊಳಗೆಲ್ಲ ದುಡ್ಡು ಕೊಡ್ತಿರ್ತೀವಿ ಅಲ್ಲಿ ತಿನ್ಬೇಕು ಅನಿಸ್ತಿರ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸೀಬೆಕಾಯಿ ತೋರಿಸೋ ನೋಡ್ರಿ, ಎಷ್ಟು ದೊಡ್ಡದಾಗಿದಾವು ಎಲ್ಲ, ಭಾರಿ ಟೇಸ್ಟು ಅದಾವು, ಸೈಜು ದೊಡ್ಡದಾವು. ಆಮೇಲೆ ಚಿಕ್ಕೂ ಆಗತ್ತವೆ ನೋಡ್ರಿ ಇಲ್ಲಿ
ಚಿಕ್ಕು ಇಲ್ಲೈತಿ. ಹಾಂ, ಅದಕ್ಕೆ ಶುರು ಆಗಿದಾವೆ ಚಿಕ್ಕೂನು. ಎಲ್ಲ ಬರೀ ಫುಲ್ ತೋಟನ ಮಾಡಿದಾರು, ಮಾವಿನಕಾಯಿ ಚಿಕ್ಕುಕಾಯಿ ಆ ಥರ ಹಾಕಿದಾರು. ಆಮೇಲೆ ಈ ಕಡೆ ಎಲ್ಲ ದಾಳಿಂಬೆ ಗಿಡ. ನನಗೆ ಬೆಳಗ್ಗೆಯಿಂದ ಫುಲ್ ಟೈರ್ಡ್ ಅನ್ಸತ್ತಿತ್ತು, ಯಾಕಂದರೆ ನೆನ್ನೆ ಟ್ರೈನ್ ಒಳಗೆ ನಂಗೆ ಅಷ್ಟು ನಿದ್ದೆ ಆಗಲಿಲ್ಲ. ಚಿಂಟು ಮತ್ತು ನಾನು ಒಂದೇ ಸೀಟೊಳಗೆ ಮಲಗಿದ್ವಿ. ನಿಜವಾಗ್ಲೂ ನಂಗೆ ನಿದ್ದೆ ಅಷ್ಟು ಸರಿ ಆಗಲಿಲ್ಲ, ಅವನಿಗೂ ನಿದ್ದೆ ಸರಿಯಾಗಿಲ್ಲ, ನನಗೂ ಆಗಿಲ್ಲ. ಅವನೊಬ್ಬನೇ ಮಲಗಿಸಿದ್ರೆ ಬೀಳ್ತಾನಂತ ಹೇಳಿ ನಾನು ಅವನ ಜೊತೆ ಮಲ್ಕೊಂಡೆ. ಹಾಗಾಗಿ ಒಂಚೂರು ನಿದ್ದೆ ಆಗಲಿಲ್ಲ. ಮಧ್ಯಾಹ್ನ ಒಂದು ಎರಡು ಮೂರು ತಾಸಂತೂ ನನಗೆ ಹೆಂಗೆ ಮಲಗೇನೋ ಗೊತ್ತಿರಲಿಲ್ಲ, ಅಷ್ಟು ನಿದ್ದೆ ಮಾಡೇನಿ. ನುಗ್ಗೆಕಾಯಿ ಗಿಡ ಆಯ್ತು, ಬರೀ ತೋರಿಸ್ತೇನೆ. ಫುಲ್ ಸುರಿದೈತೆ ಅದೂ. ನಾನು ತೊಗೊಂಡು ಹೋಗ್ಬೇಕು ಅನ್ಕೊಳತ್ತೀನಿ, ಬಟ್ ಅಷ್ಟೊಂದೇನು ದೊಡ್ಡ ಆಗಿಲ್ಲ, ಈಗ ಬಿಡಾತತಿ ನುಗ್ಗೆಕಾಯಿ. ನೋಡ್ರಿ ನುಗ್ಗೆಕಾಯಿ ಎಲ್ಲ ಎಷ್ಟು ಸುರಿದಾವಂತ ಹೇಳಿ. ನುಗ್ಗೆಕಾಯಿ ಈಗ ಆಗತ್ತವು, ಇನ್ನೂ ಆಗಬೇಕು ನುಗ್ಗೆಕಾಯಿ. ನೋಡ್ರಿ ಇಲ್ಲಿ ಬದನೆಕಾಯಿ ಆಗಿದಾವು, ಅಯ್ಯಪ್ಪ ಮುಳ್ಳದಾವು ಫುಲ್. ಚುಚ್ಕೊಂಡ ಬಿಟ್ನೆಕಾಯಿ, ಬದನೆಕಾಯಿ ಗಿಡ, ಬದನೆಕಾಯಿ ಆಲ್ರೆಡಿ ಆಗಿದಾವು. ಈ ಥರ ಮತ್ತಿನ್ ಈ ಥರ ಎಳೆ ಎಳೆವನ್ನ ಪಲ್ಯ ರುಚಿ ಆಗ್ತೈತಿ. ಇಷ್ಟು ಇಷ್ಟಿಷ್ಟ ಬದನೆಕಾಯಿ ಆದ್ರೆ ಎಳಗಾಯಿ ರುಚಿ ನೋಡ್ರಿ ಇಲ್ಲಿ ಆಗಿದಾವು ಬದನೆಕಾಯಿ. ನೋಡ್ರಿ ಇಲ್ಲಿ ಬದನೆಕಾಯಿ ಇನ್ನೂ ದೊಡ್ಡ ಆಗ್ಬೇಕಿವು, ಇಷ್ಟಿಷ್ಟ ಅದಾವು. ಅಲ್ಲ ಸಿಂಧು, ಒಂದ್ ರೌಂಡ್ ಎಲ್ಲ ಹೋಗಿ ಬಂದ್ವಿ. ಕಡೆ ಎಲ್ಲ ಏನ್ ಕಬ್ಬ ತಿನ್ಬೋದು, ಹಂಗ ಈ ಕಡೆ ಎಲ್ಲ ಕಬ್ಬ ಹಾಕಿದಾರು. ನಿಮ್ ಕಾಣ್ಸತ್ತಿರ್ಬೋದು ಅಲ್ಲಲ್ಲೇ ಬಾಳೆ ಗಿಡನು ಹಾಕಿದಾರು. ನಡಕ್ಕೆಲ್ಲ ಬಾಳೆ ಗಿಡ ಬಂದಾವ ನೋಡ್ರಿ. ಇಲ್ಲಿ ಹಂಗ ಚಿಕ್ಕು ನೋಡ್ರಿ, ಎಷ್ಟೊಂದ್ ಚಿಕ್ಕು ಬಿಟ್ಟತಿ, ಎಷ್ಟೊಂದ್ ಚಿಕ್ಕು ಆಗಿದಾವ. ಇನ್ನು ಇವೆಲ್ಲ ಆಗ್ಬೇಕು, ಈಗೀಗ ಶುರು ಆಗಿದಾವ ಇವೆಲ್ಲ ಚಿಕ್ಕು ಮಾವಿನಕಾಯಿ ಎಲ್ಲ. ಮಸ್ತ್ ಐತ್ ಪಾಲ್ಕಾಯಿ, ಹಣ್ಣ ಆಗ್ಯದ ಫುಲ್ಲ. ಇನ್ನು ಇವತ್ತು ಸಂಡೇ, ನಾಳೆ ಫಂಕ್ಷನ್ ಮುಗಿಸ್ಕೋಬೇಕು. ನಾಡಿದ್ದು ಮೈಸೂರಿಗೆ ಹೋಗಬೇಕು, ಟೈಮೇ ಇಲ್ಲ. ಇವೆಲ್ಲ ಕಾಯೆಲ್ಲ ಕಿತ್ಕೋಬೇಕು, ಅದಕ್ಕೆಲ್ಲ ಟೈಮೇ ಇಲ್ಲ ನನಗೆ. ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆನ ಸಂಜೆ ಆಗಿಬಿಡ್ತೈತಿ. ನಾಡಿದ್ದು ಎಲ್ಲ ಪಟ ಪಟ ಅಂತೇಳಿ ತಯಾರಿ ಮಾಡಿಕೊಂಡು ಮೈಸೂರು ಕಡೆ ಹೋಗಬೇಕು. ಈಕೆ ನೋಡ್ರಿ ನಾ ಹೇಳೇನು ಆಲ್ರೆಡಿ, ನಮ್ಮ ತಂಗಿ ಮಗಳು ಈ ಕಡೆ ಬಾ ದೊಡ್ಡಾಕಿ ದಿವ್ಯ, ಸಣ್ಣಾಕಿ ಚಿಂಟು, ಆಮೇಲೆ ಹಿಂದೆ ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ತಂಗಿ ಮಗಳು ಬರತ್ತಾರ. ಹಂಗ ಇಲ್ಲಿ ಕಂಚಿಕಾಯಿ ಆಗ್ಯಾವ ನೋಡ್ರಿ, ಎರಳೆಕಾಯಿ ಅಂತಾರೆ ಮೈಸೂರು ಕಡೆ, ಕಂಚಿಕಾಯಿ ಆಗಿದಾವು. ನನಗಂತೂ ಕಂಚಿಕಾಯಿ ಉಪ್ಪಿನಕಾಯಿ ಅಂದರೆ ಪ್ರಾಣ. ಇದು ಶುಗರ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಭಾಳ ಚಲೋ ಅಂತಾರೆ, ಕಹಿ ಇರ್ತಾವಲ್ಲ ಉಪ್ಪಿನಕಾಯಿ. ಹಂಗಾಗಿ ಇನ್ನೂ ಸ್ವಲ್ಪ ಎಳೆಯವದಾವು, ಇನ್ನೊಂದು ಸ್ವಲ್ಪ ದೊಡ್ಡ ಆಗ್ಬೇಕು ಇವೆಲ್ಲ ನೋಡ್ರಿ. ಈ ಥರ ಎಷ್ಟೊಂದು ಸುರಿದತ್ತಿದ ಗಿಡ ಫುಲ್ ತುಂಬಿದಾವ ಕಂಚಿಕಾಯಿ. ನೋಡ್ರಿ ಇಲ್ಲಿ ನೋಡ್ರಿ ಮಿಡಿಗಾಯಿ ಎಷ್ಟು ಬಿಟ್ಟತ್ತೆ ಅಂತ ಹೇಳಿ. ಇದನ್ನು ಉಪ್ಪಿನಕಾಯಿ ಹಾಕಿರಂತೂ ಅಗ್ದಿ ಟೇಸ್ಟ್ ಆಗ್ತತಿ. ನಾನು ಏನು ಮಾಡ್ತೇನೆ ಅಂದ್ರೆ ಸೋಮವಾರ ಬೆಳಿಗ್ಗೆ ಎಲ್ಲ ಒಂದು ರೌಂಡ್ ಅಡ್ಡಾಡಿ ಸಣ್ಣ ಸಣ್ಣ ಮಿಡಿಗಾಯಿ ಇರ್ತಾವಲ್ಲ ಅವನ್ನೆಲ್ಲ ಕೊಯ್ಕೊಂಡು ಹೋಗ್ತೇನೆ, ಉಪ್ಪಿನಕಾಯಿ ಹಾಕ್ತೇನೆ. ಮಸ್ತ್ ಆಗ್ತಾವೆ ಟೇಸ್ಟು ನೋಡಿಲ್ಲಿ ಎಷ್ಟು ಸುರಿದತ್ತೆ ಅಂತ ಹೇಳಿ. ಹಂಗೆ ನಿಮ್ಗಲ್ಲಿ ಕಾಣಿಸತ್ತಿರ್ಬೋದು ನೋಡ್ರಿ, ಫುಲ್ ಬರೀ ಪಪ್ಪಾಯ. ನಾವು ಪಪ್ಪಾಯ ಎಲ್ಲ ಡೈಲಿ ಎಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂತೇವಿ. ಇಲ್ಲಿ ಎಲ್ಲ ಫುಲ್ ಸುರಿದೈತಿ, ತಿನ್ನೋರಿಲ್ಲ ನೋಡ್ರಿ ಅಷ್ಟೊಂದು ಬಿಟ್ಟೈತಿ ಪಪ್ಪಾಯ. ನೋಡಿಲ್ಲ ಮಾವಿನಕಾಯಿ ಫುಲ್ ಸುರಿದಾವ. ನಿಮ್ಗೆ
ತಿನ್ನದವು ತಿನ್ಬೋದು ಅತ್ತೆ, ಇಲ್ಲೆಲ್ಲ ತಿನ್ನತ್ತಾ ನಿನ್ ಹುಳ 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 ಐತೆ. ಸರಿ ಇಲ್ಲಿ ಕುಡಿತೀಯ? ಹೇಳ್ರಿ ಎಲ್ಲರು. ಹಾಯ್ ಹಾಯ್. ಹಾಂ, ಆ ಕಡೆ ನಮ್ಮ ಅಣ್ಣನ ಮಗಳು, ಮಗ, ನೆಕ್ಸ್ಟು ದಿಶಾ, ನಮ್ಮ ತಂಗಿ ಇಲ್ಲೇ ಇದ್ದಾಳು, ದಿವ್ಯಾ ಇಲ್ಲೇ ಇದ್ದಾಳು, ನಾನು ಇಲ್ಲೇ ಕೂತೇನೆ ನೋಡ್ರಿ. ಈಗ ಎಲ್ಲರೂ ಕೂಡಿ ಬೈಲ್ ಹೊಂಗಲ್ಕ್ ಹೋಗ್ಬೇಕು. ಸಂಜೆ ಆಯಿತು. ನಮ್ಮ ಮಮ್ಮಿ ಎಲ್ಲಿದ್ದಾಳೆ ಅಂತ ಹೇಳಿ ನಿಮ್ಗೆ ಆಮೇಲೆ ತೋರಿಸ್ತೇನೆ. ಆಕೆ ಬ್ಯುಸಿ ಇದ್ದಾಳೆ ಕೆಲಸದಾಗ, ಆಮೇಲೆ ತೋರಿಸ್ತೇನೆ. ಆಕೆ ತೋಟ ಅದು ಇದು ಒಂದು ಬಾ ಹುಚ್ಚು ಸ್ವಲ್ಪ, ಆಮೇಲೆ ತೋರಿಸ್ತೇನೆ. ನಮ್ಮ ಮಮ್ಮಿ ಕೆಲಸದಾಗ ಬ್ಯುಸಿ ಇದ್ದಾಳೆ ಈಗ, ಫುಲ್ ಡೀಪ್ ಕೆಲಸದಾಗ. ಹ್ಞೂ, ಹಾಡು ಹಾಡುವ ತಂಗಿ, ಹಾಡು ಹಾಡು. ಇದು ಮೊಬೈಲ್ ಎಫೆಕ್ಟ್ ನೋಡ್ರಿ, ಮೊಬೈಲ್ ನೋಡಿ ನೋಡಿ. ಇಲ್ಲಿ ನೋಡುವ ಸಿಂಧು ಬಯಲ ಮುಲ್ಕ ಹೊಂಟೇವ್ ನೋಡ್ರಿ. ಈಗ ಹೊಲದಿಂದ ಸೀದಾ ಎಷ್ಟಾಗೈತೆ ಟೈಮ್? ಈಗ ಯಾಕಪ್ಪ ಎಷ್ಟು ಗಂಟೆ ಈಗ? ಅಯ್ಯೋ ಬೇಡ, ಸಾಕು ಬಿಡ. ಈಗ 8 ಗಂಟೆ ಆಗೈತೆ ನೋಡ್ರಿ. ಈಗ ನಾವು ಹೊಲದಿಂದ ಸೀದಾ ಮನೆ ಕಡೆ ಹೊಂಟೇವ್ ಬಯಲ ಮುಲ್ಕ. ಎಲ್ಲಾರು ಹಾಯ್ ಹೇಳ್ರಿ. ತಂಗಿಗಳ್ರ, ತಮ್ಮಗಳ್ರ, ಹಾಯ್ ಹೇಳ್ರಿ.